ಹಲೋ ಫ್ರೆಂಡ್ಸ್ ನಾವು ಇವತ್ತು ಕಳೆದ ಕೆಲವು ತಿಂಗಳುಗಳ ಹಿಂದೆ ಬಾಲಿವುಡ್ ನಲ್ಲಿ ಬಂದಂತಹ ರೊಮ್ಯಾಂಟಿಕ್ ಕ್ರೈಮ್ ಥ್ರಿಲ್ಲರ್ ಮೂವಿ ಮೋನಿಕಾ ಓಮೈ ಡಾರ್ಲಿಂಗ್ ಮೂವಿಯನ್ನ ನೋಡ್ತಾ ಹೋಗೋಣ ಸಿನಿಮಾದ ಆರಂಭದಲ್ಲಿ ನಾವು ಒಂದು ರೋಬೋಟಿಕ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಗೌರವ್ ಅನ್ನುವಂತಹ ವ್ಯಕ್ತಿಯನ್ನ ನೋಡ್ತೇವೆ ಆದರೆ ಗೌರವ್ ಅದೇ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಶಾಲ್ ಅನ್ನುವಂತಹ ಯುವತಿಯನ್ನ ತುಂಬಾ ಇಷ್ಟಪಡ್ತಾ ಇರ್ತಾನೆ ಹಾಗಾಗಿ ನಾತ ಅವಳ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ವಿಡಿಯೋಗಳನ್ನ ನೋಡ್ತಾ ಇರ್ತಾನೆ ಹಾಗೆ ಒಂದಿನ ಡ್ಯೂಟಿಯಲ್ಲಿರುವಂತಹ ಗೌರವನ ಹತ್ತಿರಕ್ಕೆ ಅದೇ ಕಂಪನಿಯಲ್ಲಿ ಕೆಲಸ ಮಾಡುವಂತಹ ಬಂದು ಶಾಲುಗೆ ನಾನು ಅವಳನ್ನ ಪ್ರೀತಿಸ್ತಾ ಇರುವಂತಹ ವಿಷಯವನ್ನ ಹೇಳ್ಬಿಟ್ಟೆ ಅವಳು ಕೂಡ ನನಗೆ ಮದುವೆ ಆಗೋದಂದ್ರೆ ಇಷ್ಟ ಅಂತ ಹೇಳಿದ್ಲು ಇನ್ನೇನಿದ್ರು ನಮ್ಮ ಪೇರೆಂಟ್ಸ್ ಹತ್ರ ಮಾತಾಡಿ ಶಾಲುವನ್ನ ನಮ್ಮ ಪೇರೆಂಟ್ಸ್ಗೆ ಪರಿಚಯ ಮಾಡಿಸೋದಷ್ಟೇ ಅಂತ ಹೇಳ್ತಾ ಇರ್ತಾನೆ ಇದರಿಂದ ಸಿಟ್ಟಾಗಿ ಹೋದಂತಹ ಗೌರವ್ ಅಲ್ಲೇ ಇದ್ದಂತ ರೋಬೋಟಿಕ್ ಮಿಷನ್ ಅನ್ನ ಆಪರೇಟ್ ಮಾಡಿ ಆತನನ್ನ ದಾರುಣವಾಗಿ ಕೊಂದು ಹಾಕ್ತಾನೆ ಸೀನ್ ಕಟ್ ಮಾಡಿದ್ರೆ ಹಾಗೆ ಆರು ತಿಂಗಳು ಕಳೆದು ಹೋಗ್ತವೆ ಗೌರವ್ ತನ್ನ ಎಂಟಿ ಆದಂತಹ ಶಾಲುವನ್ನ ಕರೆದುಕೊಂಡು ಅದೇ ರೋಬೋಟಿಕ್ ಕಂಪನಿಯ ಆನ್ಯುಯಲ್ ಡೇ ಮೀಟಿಂಗ್ ಗೆ ಬರ್ತಾನೆ ಆಗಲೇ ಆ ಕಂಪನಿಯ ಸಿಇಒ ಆದಂತಹ ಸತ್ಯನಾರಾಯಣ್ ತನ್ನ ಕಂಪನಿಯ ಬಗ್ಗೆ ಮಾತಾಡ್ತಾ ಕಂಪನಿಯ ಫಿಫ್ಟಿಯತ್ ಆನಿವರ್ಸರಿಯ ಸಂದರ್ಭದಲ್ಲಿ ಕಂಪನಿಯಲ್ಲಿ ಕೆಲಸ ಮಾಡುವಂತಹ ಉದ್ಯೋಗಿಗಳೆಲ್ಲರಿಗೂ ಕೂಡ ಬೋನಸ್ ಅನ್ನು ಅನೌನ್ಸ್ ಮಾಡಿ ನಂತರ ಬೋರ್ಡ್ ಆಫ್ ಡೈರೆಕ್ಟರ್ ಆಗಿ ಕೆಲಸ ಮಾಡುವಂತಹ ನಮ್ಮೊಳಗೆ ಒಬ್ಬರನ್ನ ಇವತ್ತು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ ಜೊತೆಗೆ ಆತನಿಗೆ ನನ್ನ ಕಂಪನಿಯಲ್ಲಿ ಫೋರ್ ಪರ್ಸೆಂಟ್ ಶೇರ್ಗಳನ್ನು ಕೂಡ ಕೊಡ್ತೀನಿ ಅಂತ ಹೇಳ್ತಾ ಇರೋದು ಆ ಕಡೆ ಸಿಇಒ ಸತ್ಯನಾರಾಯಣ್ ಮಗನಾದಂತಹ ನಿಶಿ ಮತ್ತು ಅದೇ ಕಂಪನಿಯಲ್ಲಿ ಎಷ್ಟೋ ವರ್ಷಗಳಿಂದ ಕೆಲಸ ಮಾಡ್ತಾ ಇರುವಂತಹ ಅರವಿಂದ್ ಸಿಇಒ ಆಗಿ ನಮ್ಮ ಹೆಸರನ್ನೇ ಅನೌನ್ಸ್ ಮಾಡ್ತಾರೆ ಅಂತ ಖುಷಿಯಾಗಿ ಚಪ್ಪಾಳೆ ಇರಬೇಕಾದ್ರೆ ಸತ್ಯನಾರಾಯಣ್ ಅರವಿಂದ್ ಮತ್ತು ನಿಶಿ ಗಿಂತಲೂ ಚಿಕ್ಕವನಾದಂತಹ ಜಯಂತ್ ಹೆಸರನ್ನ ಹೇಳ್ತಾರೆ ಅದೇ ಟೈಮ್ ಅಲ್ಲಿ ಜಯಂತ್ ಸಿಇಒ ಸತ್ಯನಾರಾಯಣ್ ಅವರಿಗೆ ಥ್ಯಾಂಕ್ಸ್ ಹೇಳಿ ತಾನು ತಯಾರು ಮಾಡಿರುವಂತಹ ಒಂದು ರೋಬೋಟ್ ಅನ್ನ ತನ್ನ ಹತ್ರ ಇರುವಂತಹ ಸ್ಮಾರ್ಟ್ ನಿಂದಲೇ ಆ ರೋಬೋಟ್ ಅನ್ನ ಆಪರೇಟ್ ಮಾಡಿ ಎಲ್ಲರಿಂದ ಚಪ್ಪಾಳೆ ಗಿಟ್ಟಿಸ್ತಾನೆ ಇಲ್ಲೇ ನಮಗೆ ತಿಳಿಯುವಂತ ಇನ್ನೊಂದು ವಿಷಯ ಏನು ಅಂದ್ರೆ ಜಯಂತ್ ಮತ್ತು ಕಂಪನಿಯ ಸಿಇಒ ಆದಂತಹ ಸತ್ಯನಾರಾಯಣ ನಿಕ್ಕಿ ಒಬ್ಬರೊಬ್ರು ಇಷ್ಟಪಡ್ತಾ ಇರ್ತಾರೆ ಆ ವಿಷಯ ಕೂಡ ಸತ್ಯನಾರಾಯಣಗೆ ಗೊತ್ತಾಗಿದ್ದರಿಂದ ಜಯಂತ್ ನ ಬಗ್ಗೆ ಒಂದಷ್ಟು ಸ್ಟಡಿ ಮಾಡಿ ಅವನ ಒಳ್ಳೆತನವನ್ನ ಗುರುತಿಸಿ ಬೋರ್ಡ್ ಆಫ್ ಡೈರೆಕ್ಟರ್ ಆಗಿ ಅನೌನ್ಸ್ ಮಾಡಿರ್ತಾರೆ ಇನ್ನು ಗೌರವ್ನ ಎಂಟಿ ಆದಂತಹ ಶಾಲೂ ಬೇರೆ ಯಾರೋ ಅಲ್ಲ ಆಕೆ ಜಯಂತ್ ನ ಸಿಸ್ಟರ್ ಹೀಗೆ ಕಂಪನಿಯ ಆನಿವರ್ಸರಿ ಸೆಲೆಬ್ರೇಷನ್ಸ್ ಸ್ಟಾರ್ಟ್ ಆಗ್ತವೆ ಆ ಟೈಮಲ್ಲೇ ಕಂಪನಿಯ ಸೆಕ್ರೆಟರಿ ಆದಂತಹ ಮೋನಿಕಾ ಅಲ್ಲಿಗೆ ಬಂದು ಡ್ರಿಂಕ್ಸ್ ಮಾಡ್ತಾ ಪಾರ್ಟಿಯನ್ನ ಎಂಜಾಯ್ ಮಾಡ್ತಾ ಇರ್ತಾಳೆ ಸೀನ್ ಕಟ್ ಮಾಡಿದ್ರೆ ಜಯಂತ್ ಮತ್ತು ಮೋನಿಕಾ ಒಂದು ರೂಮ್ ನಲ್ಲಿ ಫುಲ್ ಎಂಜಾಯ್ ಮೂಡ್ ನಲ್ಲಿ ಇರ್ತಾರೆ ಇದರಿಂದ ನಮಗೆ ಗೊತ್ತಾಗುತ್ತೆ ಮೋನಿಕಾ ಮತ್ತು ಜಯಂತ್ ಗೆ ಈ ಮೊದಲಿನಿಂದಲೇ ಅಫೇರ್ ಇದೆ ಅಂತ ಅವರಿಬ್ರು ಆ ನೈಟ್ ಫುಲ್ ಎಂಜಾಯ್ ಮಾಡ್ತಾರೆ ಆದ್ರೆ ಮೋನಿಕಾ ಅವನಿಗೆ ಒಂದು ಶಾಕಿಂಗ್ ವಿಷಯವನ್ನ ಹೇಳ್ತಾಳೆ ಅದೇನಂದ್ರೆ ನಾನೀಗ ಪ್ರೆಗ್ನೆಂಟು ನನ್ನ ಹೊಟ್ಟೆಯಲ್ಲಿರುವಂಥ ಮಗುವಿಗೆ ನೀನೇ ಫಾದರ್ ಅಂತಾಳೆ ಜೊತೆಗೆ ನೀನು ನಮ್ಮ ಬಾಸ್ನ ಮಗಳನ್ನು ಮದುವೆ ಆಗ್ತಾ ಇರೋದ್ರಿಂದ ತುಂಬ ಬೇಗನೆ ನೀನು ಶ್ರೀಮಂತನಾಗ್ಬಿಡ್ತೀಯ ಹಾಗಾಗಿ ನೀನು ನನ್ನ ಜೊತೆಯಲ್ಲಿ ಇರಬೇಕಂತೇನು ನನಿಂಗ್ ಬಲವಂತ ಮಾಡ್ತಾ ಇಲ್ಲ ಆದರೆ ನಾನು ಆಬರ್ಷನ್ ಮಾಡಿಸ್ಕೊಳ್ಳೋದಿಲ್ಲ ನಿನ್ನಿಂದ ನನಗೆ ಕೇವಲ ಒಂದೇ ಒಂದು ಎಲ್ಪ್ ಬೇಕು ಅದೇನೆಂದರೆ ಈ ಮಗು ಹುಟ್ಟಿದ ನಂತರ ಅದನ್ನು ಬೆಳೆಸೋದಕ್ಕೋಸ್ಕರ ನೀನಾಗಾಗ ಆಗಾಗ ನನಗೆ ಒಂದಷ್ಟು ದುಡ್ಡನ್ನು ಕೊಡ್ತಾ ಇರಬೇಕು ಅಂತಾಳೆ ಅವಳ ಮಾತುಗಳಿಂದ ಅವನಿಗೆ ಅರ್ಥವಾಗುತ್ತೆ ಮೋನಿಕಾ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾಳೆ ಅಂತ ಸೊ ಹೀಗಾಗಿ ಅವನು ಏನೂ ಮಾತಾಡದೆ ಅಲ್ಲಿಂದ ಹೊರಟು ಹೋಗ್ತಾನೆ ನೆಕ್ಸ್ಟ್ ಡೇ ಆಫೀಸ್ಗೆ ಹೋದಂತಹ ಜಯಂತ್ಗೆ ಅವನ ಬಾಸ್ ಮತ್ತೊಂದು ಉನ್ನತ ಪದವಿಯನ್ನು ಕೊಟ್ಟು ಒಂದು ಒಳ್ಳೆ ಸ್ಥಾನದಲ್ಲಿ ಕುಳಿಸ್ತಾನೆ ನಂತರ ಒಂದು ಸ್ವಲ್ಪ ಆಲೋಚನೆ ಮಾಡಿದಂತಹ ಜಯಂತ್ ಮೋನಿಕಾ ಮತ್ತು ನನ್ನ ನಡುವಿನ ಅಫೇರ್ ವಿಷಯವನ್ನ ಈಗಲೇ ನಿಕ್ಕಿ ಹತ್ರ ಹೇಳ್ಕೊಂಡು ಬೆಟರ್ ಅಂದ್ಕೊಂಡು ಅವಳ ಹತ್ರ ಹೋಗ್ತಾನೆ ಅದೇ ಟೈಮಲ್ಲಿ ನಿಕ್ಕಿ ತನ್ನ ಫ್ರೆಂಡ್ ಜೊತೆ ನಲ್ಲಿ ಮಾತಾಡ್ತಾ ನಿನ್ನ ಗಂಡ ಮದುವೆಗಿಂತಲೂ ಮುಂಚೆ ನಿನ್ನ ನಿನ್ನತ್ರ ಸುಳ್ಳುಗಳನ್ನ ಹೇಳಿದಾನೆ ಅಂದರೆ ಅವನನ್ನು ಬಿಡದೆ ಅಲ್ಲೇ ಬಿಡು ಅಂತ ಹೇಳ್ತಾ ಇರ್ತಾಳೆ ಇದನ್ನು ಕೇಳಿಸಿಕೊಂಡಂತ ಜಯಂತ್ ಮೋನಿಕಾಳ ವಿಷಯವನ್ನ ನಿಖಿ ಹತ್ರ ಹೇಳಿಕೊಳ್ಳಲಾಗದೆ ಸುಮ್ಮನಾಗ್ತಾನೆ ಹೀಗೆ ಜಯಂತ್ ಮೋನಿಕಾಳನ್ನ ನೋಡಿದಾಗಲಿಲ್ಲ ಎಲ್ಲಿ ತಮ್ಮಿಬ್ಬರ ಗುಟ್ಟು ರಟ್ಟಾಗುತ್ತೋ ಅಂತ ಭಯ ಬೀಳ್ತಾ ಇರ್ತಾನೆ ಮತ್ತೊಂದ್ ಕಡೆ ತಮ್ಮ ಕಂಪನಿಯಲ್ಲಿ ಅತ್ಯುನ್ನತ ಸ್ಥಾನ ಸಿಗಲಿಲ್ಲ ಅಂತ ಅರವಿಂದ್ ಮತ್ತು ಸತ್ಯನಾರಾಯಣ ಅವರ ಮಗನಾದಂತಹ ನಿಶಿಕಾಂತ್ ಜಯಂತ್ ನ ಮೇಲೆ ಇರ್ತಾರೆ ಸೀನ್ ಕಟ್ ಮಾಡಿದ್ರೆ ಜಯಂತ್ ಒಂದಿನ ತನ್ನ ಆಫೀಸ್ ಟೇಬಲ್ ಮೇಲೆ ಒಂದು ಕವರ್ ಇರೋದನ್ನ ನೋಡಿ ಅದನ್ನು ಓಪನ್ ಮಾಡಿ ನೋಡ್ತಾನೆ ಅದರಲ್ಲಿ ಮೋನಿಕಾ ಮತ್ತು ಜಯಂತ್ ಇಬ್ಬರು ಕೂಡ ಪ್ರೈವೇಟ್ ಆಗಿರುವಂತಹ ಫೋಟೋಗಳು ಕಾಣಿಸ್ತವೆ ಮತ್ತು ಅದರಲ್ಲಿ ಒಂದು ಲೆಟರ್ ಇರುತ್ತೆ ಅದರಲ್ಲಿ ಮೋನಿಕಾ ಮತ್ತು ನಿನ್ನ ನಡುವೆ ಇರುವಂತಹ ಅಫೇರ್ ಬಗ್ಗೆ ನಮಗೆ ಗೊತ್ತು ಅಂಡ್ ಈ ವಿಷಯ ಯಾರಿಗೂ ಕೂಡ ಹೇಳಬಾರದು ಅಂದ್ರೆ ಇವ ಸಾಂಕಾಲ ನಾನು ಹೇಳಿದಂತಹ ಪ್ಲೇಸ್ಗೆ ಬಾ ಅಂತ ಹೇಳಿ ಒಂದು ಹೋಟೆಲ್ ರೂಮ್ ನಂಬರ್ ಅನ್ನ ಬರೆದಿರ್ತಾರೆ ಕೂಡ ಓದಿದಂತಹ ಜಯಂತ್ ಗೆ ಬೇರೆ ದಾರಿಯನ್ನು ಕಾಣದೆ ಆ ಹೋಟೆಲ್ ರೂಮ್ ಗೆ ಹೋಗ್ತಾನೆ ಅಲ್ಲೇ ಸಡನ್ ಆಗಿ ಎದುರಾಗುವಂತ ಟ್ವಿಸ್ಟ್ ಏನು ಅಂದ್ರೆ ಅಷ್ಟಲ್ಲಾಗ್ಲೆ ಆ ರೂಮ್ ಅಲ್ಲಿ ನಿಶಿಕಾಂತ್ ಇರೋದನ್ನ ನೋಡಿ ಜಯಂತ್ ಶಾಕ್ ಆಗ್ತಾನೆ ಆ ನಂತರ ಕೆಲವೇ ಕ್ಷಣಗಳಲ್ಲಿ ಅರವಿಂದ್ ಕೂಡ ಅವರನ್ನ ಜಾಯ್ನ್ ಆಗ್ತಾನೆ ಹೀಗೆ ಮೂವರು ಕೂಡ ಒಬ್ಬರ ಮುಖವನ್ನೊಬ್ಬರು ನೋಡ್ಕೊಳ್ತಾ ಇರ್ತಾರೆ ಅಂಡ್ ಇಲ್ಲಿ ಬ್ಲಾಸ್ಟ್ ಆಗುವಂತ ಇನ್ನೊಂದು ಟ್ವಿಸ್ಟ್ ಏನು ಅಂದ್ರೆ ನಿಶಿಕಾಂತ್ ಮತ್ತು ಅರವಿಂದ್ ಇಬ್ಬರು ಕೂಡ ಮೋನಿಕಾ ಜೊತೆ ಅಫೇರ್ ಅಲ್ಲಿ ಇರ್ತಾರೆ ಹೀಗಾಗಿನೇ ಮೋನಿಕಾ ಮೂರಿಗೂ ಕೂಡ ಒಂದೊಂದು ಲೆಟರ್ ಅನ್ನು ಬರೆದು ಒಂದೇ ನಂಬರ್ ಹೋಟೆಲ್ ರೂಮ್ ಗೆ ಬರುವಂತೆ ಸೆಟ್ ಅಪ್ ಮಾಡಿರ್ತಾಳೆ ಹೀಗೆ ಮೋನಿಕಾ ನಮ್ಮ ಕೂಡ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾಳೆ ಅಂತ ಮಾತಾಡ್ಕೊಳ್ತಾ ಇರಬೇಕಾದ್ರೆ ಮೂವರ ಮೊಬೈಲ್ ಗಳಿಗೆ ಮೋನಿಕಾಳಿಂದ ಮೆಸೇಜಸ್ ಬರುತ್ತೆ ಮೋನಿಕಾ ಹಲವಾರು ಕಡೆಗಳಲ್ಲಿ ದುಬಾರಿ ಶಾಪಿಂಗ್ ಅನ್ನ ಮಾಡಿ ಅದರ ಬಿಲ್ ಅನ್ನ ಪೇ ಮಾಡುವಂತೆ ಇವರಿಗೆ ಮೆಸೇಜ್ ಹಾಕಿರ್ತಾಳೆ ಇದನ್ನ ನೋಡಿದಂತ ಮೂವರು ಕೂಡ ನಾವೆಲ್ಲರೂ ಕೂಡ ಅವಳಿಗೆ ಭಯ ಭಯಪಡ್ತಾ ಹೋದ್ರೆ ಅವಳು ಜೀವನ ಪರ್ಯಂತ ನಮ್ಮನ್ನ ಬ್ಲಾಕ್ ಮೇಲ್ ಮಾಡ್ತಾ ನಮ್ಮನ್ನು ಯೂಸ್ ಮಾಡ್ಕೊಳ್ತಾನೆ ಇರ್ತಾಳೆ ಹಾಗಾಗಿ ನಾವು ಊರು ಕೂಡ ಅವಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಏನ್ ಮಾಡೋದು ಅಂತ ಪ್ಲಾನ್ ಮಾಡ್ತಾ ಇರಬೇಕಾದ್ರೆ ಅವಳನ್ನು ಕುಂದಾಕ್ಬಿಟ್ರೇನೆ ನಮ್ಮ ಈ ಸೀಕ್ರೆಟ್ಸ್ ಎಲ್ಲವೂ ಕೂಡ ಸಮಾಧಿ ಆಗುತ್ತೆ ಅಂತ ಡಿಸೈಡ್ ಆಗ್ತಾರೆ ಆಗ ನಿಶಿಕಾಂತ್ ತುಂಬಾ ಆಲೋಚನೆ ಮಾಡಿ ಒಂದು ಪ್ಲಾನ್ ಹೇಳ್ತಾನೆ ಅದೇನಂದ್ರೆ ನಿಶಿಕಾಂತ್ ಮೋನಿಕಾಳನ್ನ ಕೊಂದು ಹಾಕಿ ಒಂದು ಪ್ಲೇಸ್ ಅಲ್ಲಿ ಇಡೋದು ನಂತರ ಜಯಂತ್ ಆ ಡೆಡ್ ಬಾಡಿಯನ್ನ ಈ ಸಿಟಿ ಆಚೆಗೆ ಸಾಗಿಸಿ ಅರವಿಂದ್ ಕೈಗೆ ಒಪ್ಸೋದು ನಂತರ ಅರವಿಂದ್ ಅಳ್ಳವನ್ನ ಸಮಾಧಿ ಮಾಡೋದು ಅಂತ ಪ್ಲಾನ್ ಮಾಡಲಾಗುತ್ತೆ ಆ ಪ್ಲಾನ್ ಗೆ ಅರವಿಂದ್ ಮತ್ತು ಜಯಂತ್ ಇಬ್ರು ಕೂಡ ಒಪ್ಪಿಕೊಳ್ತಾರೆ ಅದೇ ಟೈಮಲ್ಲಿ ನಿಶಿಕಾಂತ್ ಅವರ ಜೊತೆ ಮೋನಿಕಾಳನ್ನ ಫಸ್ಟ್ ಮರ್ಡರ್ ಮಾಡೋದು ನಾನೇ ಅದರಿಂದ ಒಂದ್ ವೇಳೆ ನಾನು ಪೊಲೀಸರಿಗೆ ಸಿಕ್ಕಾಕೊಂಡ್ರೆ ಆ ಟೈಮ್ ಅಲ್ಲಿ ನೀವಿಬ್ಬರು ಕೂಡ ನನ್ನ ಬಿಟ್ಟು ಹೊರಟೋದ್ರೆ ಹೇಗೆ ಹಾಗಾಗಿ ನಾವು ಮೂರು ಕೂಡ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ಳೋಣ ಮೋನಿಕಾಳ ಹತ್ಯೆಯನ್ನ ನಾವು ಮೂವರು ಸೇರಿ ಮಾಡ್ತಿದ್ದೀವಿ ಅಂತ ಬರೆದು ಅದರಲ್ಲಿ ಎಲ್ಲರೂ ಸೈನ್ ಮಾಡೋಣ ಮತ್ತು ಅದನ್ನ ನಾನು ಇಟ್ಕೊಂತೀನಿ ಅಂತ ನಿಶಿಕಾಂತ್ ಹೇಳ್ತಾನೆ ಸೀನ್ ಕಟ್ ಮಾಡಿದ್ರ ಪ್ಲಾನ್ ಪ್ರಕಾರ ನಿಶಿ ಮುಂಬೈಗೆ ಹೋಗ್ತಾನೆ ಮತ್ತು ಮೋನಿಕಾಳನ್ನ ಮೀಟ್ ಮಾಡುವಂತೆ ಅವಳಿಗೆ ಮೆಸೇಜ್ ಮಾಡ್ತಾನೆ ನೀನ್ ಕೇಳಿದಂತ ದುಡ್ಡನ್ನ ರೆಡಿ ಮಾಡಿದೀನಿ ಈ ಗೆ ಬಂದುಬಿಡು ಅಂತ ಹೇಳ್ತಾನೆ ಹೀಗಾಗಿ ಮೋನಿಕಾ ನಿಶಿಯನ್ನ ಮೀಟ್ ಮಾಡೋದಕ್ಕೆ ಹೊರಡ್ತಾಳೆ ಮತ್ತೊಂದ್ ಕಡೆ ಜಯಂತ್ ತನ್ನ ಗೆಳತಿ ನಿಕ್ಕಿಗೆ ಮುತ್ತು ಬರಿಸುವಂತಹ ಔಷಧಿಯನ್ನು ಕೊಟ್ಟು ನಿಶಿಕಾಂತ್ ಹೇಳಿದಂತಹ ಪ್ಲೇಸ್ ಗೆ ಹೋಗ್ತಾನೆ ಅಲ್ಲಿ ಆತ ಹೇಳಿದಂತೆ ಒಂದು ಡೆಡ್ ಬಾಡಿ ಇರುತ್ತೆ ಆಗ ಜಯಂತ್ ಆ ಡೆಡ್ ಬಾಡಿಯನ್ನ ಎತ್ತಕೊಂಡು ಸಿಟಿಯಿಂದ ಆಚೆ ಇರುವಂತ ಒಂದು ಗೆ ಹೋಗಿ ಅರವಿಂದ ಮೀಟ್ ಮಾಡ್ತಾನೆ ಆ ಟೈಮ್ ಅಲ್ಲಿ ಅರವಿಂದ್ ನನಗೊಂದ್ ಸ್ವಲ್ಪ ಭಯವಾಗ್ತಾ ಇದೆ ನೀನು ಕೂಡ ಈ ಡೆಡ್ ಬಾಡಿಯನ್ನ ಸಮಾಧಿ ಮಾಡೋದಕ್ಕೆ ಹೆಲ್ಪ್ ಮಾಡು ಅಂತ ಹೇಳಿದಾಗ ಜಯಂತ್ ಸರಿ ಅಂತ ಒಪ್ಕೊಳ್ತಾನೆ ಇಬ್ಬರು ಕೂಡ ಅಲ್ಲಿದ್ದಂತಹ ಫಾರೆಸ್ಟ್ ನೊಳಕ್ಕೆ ಡೆಡ್ ಬಾಡಿಯನ್ನ ತೆಗೆದುಕೊಂಡು ಹೋಗ್ತಾ ಇರಬೇಕಾದ್ರೆ ಅದೇ ಟೈಮಲ್ಲಿ ಆ ಕಡೆ ಹುಲಿ ಬರ್ತಾ ಇರೋದನ್ನ ನೋಡಿದಂತಹ ಅರವಿಂದ್ ಮತ್ತು ಜಯಂತ್ ಇಬ್ಬರು ಕೂಡ ಭಯಪಡ್ತಾರೆ ಶವನ್ನ ಅಲ್ಲಿ ಬಿಸಾಕಿ ಎಸ್ಕೇಪ್ ಆಗ್ತಾರೆ ಹೀಗೆ ಜೈನ್ ಮತ್ತೆ ನಿಕ್ಕಿ ಇರುವಂತಹ ಗೆ ಹೋಗಿ ಅವಳಿಗೆ ಅನುಮಾನ ಬಾರದಂತೆ ಮ್ಯಾನೇಜ್ ಮಾಡ್ತಾನೆ ಸೀನ್ ಕಟ್ ಮಾಡಿದ್ರೆ ದಿನ ಸಿಇಒ ಸತ್ಯನಾರಾಯಣ್ ಒಂದು ಮೀಟಿಂಗ್ ಅನ್ನು ಅರೇಂಜ್ ಮಾಡಿ ನಿಕ್ಕಿ ಮತ್ತು ಮೋನಿಕಾ ಇನ್ನೂ ಬಂದಿಲ್ಲ ಅಂತ ಹೇಳಿ ಅವರಿಬ್ಸ್ಕರ ವೇಟ್ ಮಾಡ್ತಾ ಇರ್ತಾರೆ ಈ ಕಡೆ ಅರವಿಂದ್ ಮತ್ತು ಜೈನ್ ಮೋನಿಕಾ ಇನ್ ಯಾವತ್ತೂ ಕೂಡ ಬರೋದೇ ಇಲ್ಲ ಅಂತ ಒಳಗೊಳಗೆ ಅಂದ್ಕೊಳ್ತಾ ಇರ್ತಾರೆ ಅದೇ ಟೈಮ್ಗೆ ಸರಿಯಾಗಿ ಮೋನಿಕಾ ರೂಮ್ ನೊಳಕ್ಕೆ ಎಂಟರ್ ಆಗ್ತಾಳೆ ಆ ಟ್ವಿಸ್ಟ್ ಗೆ ಜೇನ್ ಮತ್ತು ಅರವಿಂದ್ ಇಬ್ಬರು ಶಾಕ್ ಆಗಿ ಹೋಗ್ತಾರೆ ಮತ್ತೊಂದ್ ಕಡೆ ಫಾರೆಸ್ಟ್ ನೊಳಕ್ಕೆ ಹೋದಂತಹ ವೈಲ್ಡ್ ಫೋಟೋಗ್ರಾಫರ್ಸ್ ಅಷ್ಟು ದೂರದಲ್ಲಿ ಡೆಡ್ ಒಂದನ್ನ ಗಮನಿಸುತ್ತಾರೆ ಆ ಡೆಡ್ ಬಾಡಿ ಬೇರೆ ಯಾರ್ದೋ ಅಲ್ಲ ಅದು ನಿಶಿಕಾಂತು ಇದರಿಂದಾಗಿ ಎಲ್ಲ ಟಿವಿ ಚಾನೆಲ್ಗಳಲ್ಲಿ ಅದೇ ನ್ಯೂಸ್ ಪ್ರಸಾರವಾಗ ತೊಡಗುತ್ತೆ ಅದನ್ನು ನೋಡಿದಂತ ಕಂಪನಿಯಲ್ಲಿ ಇದ್ದವರೆಲ್ಲರೂ ಕೂಡ ಒಬ್ಬೊಬ್ಬರು ಒಂದೊಂದು ತರ ಮಾತಾಡಿಕೊಳ್ತಾ ಇರ್ತಾರೆ ಆನಂತರ ನಿಶಿ ಕೇಸನ್ನು ಇನ್ವೆಸ್ಟಿಗೇಷನ್ ಮಾಡೋದಕ್ಕೋಸ್ಕರ ಇನ್ಸ್ಪೆಕ್ಟರ್ ರಾಣಿ ನಾಯ್ಡು ಕಂಪನಿಗೆ ಬಂದು ಜಯಂತ್ ಮತ್ತು ಅರವಿಂದ್ ಜೊತೆಗೆ ಕಂಪನಿಯ ಒಂದಷ್ಟು ಜನರನ್ನ ವಿಚಾರಣೆ ಮಾಡ್ತಾ ಇರ್ತಾಳೆ ಮತ್ತೊಂದು ಕಡೆ ನಿಶಿಕಾಂತ್ ನ ಅಂತ್ಯಕ್ರಿಯೆಯ ದಿನ ಜಯಂತ್ ತನ್ನ ಗೆಳತಿಯಾದಂತ ನಿಕ್ಕಿಗೆ ಸಮಾಧಾನ ಹೇಳೋದಕ್ಕೆ ಹೋದ್ರೆ ಆಕೆ ಆತ ಸತ್ತು ಹೋಗಿದ್ದು ನನಗೆ ನೋವು ಅನಿಸ್ತಾ ಇಲ್ಲ ಯಾಕಂದ್ರೆ ಆತ ನನ್ನ ತಂದೆಯ ಮೊದಲ ಹೆಂಡತಿಯ ಮಗ ಅಂತ ಹೇಳ್ತಾಳೆ ಅದನ್ನ ಕೇಳಿ ಶಾಕ್ ನಲ್ಲಿ ಇದ್ದಂತ ಜಯಂತ್ ಹತ್ರಕ್ಕೆ ಅರವಿಂದ್ ಬಂದು ಅಸಲು ನಿಶಿ ಶ್ರೀಕಾಂತ್ನ ಯಾರು ಕೊಂದಿರ್ತಾರೆ ಮೋಸ್ಟ್ಲಿ ಮೋನಿಕಾನೇ ಕೊಂದಿದ್ರೆ ನಾವು ಮೂರು ಕೂಡ ಸೈನ್ ಮಾಡಿ ಕೊಟ್ಟಿರುವಂತ ಪೇಪರ್ ಆಕೆ ಹತ್ರನೇ ಇರಬಹುದು ಇದರಿಂದಾಗಿ ನಮ್ಮ ಲೈಫ್ಗಳು ಕೂಡ ಸರ್ವನಾಶ ಆಗಬಹುದು ಅಂತ ಭಯಪಡ್ತಾ ಇರ್ತಾನೆ ಇದಕ್ಕೆ ಇರ್ಬೇಕಾದ್ರೆ ಒಂದಿನ ಅರವಿಂದ್ ನ ಮನೆಗೆ ಒಂದು ಗಿಫ್ಟ್ ಬಾಕ್ಸ್ ಬರುತ್ತೆ ಅದನ್ನು ನೋಡಿದಂತ ಅರವಿಂದ್ ಆ ಬಾಕ್ಸ್ ಅನ್ನು ಓಪನ್ ಮಾಡಿ ತನ್ನ ಹೆಂಡತಿಯನ್ನು ಜೋರಾಗಿ ಕೂಗಿ ಕರಿತಾನೆ ಮತ್ತೊಂದ್ ಕಡೆ ಜಯಂತ್ ಮನೆಯ ಮುಂದೆ ಅದೇ ತರ ಗಿಫ್ಟ್ ಬಾಕ್ಸ್ ಇರೋದನ್ನ ನೋಡಿ ಜಯಂತ್ ಆ ಬಾಕ್ಸ್ ಅನ್ನು ಓಪನ್ ಮಾಡೋದಕ್ಕೆ ಹೋಗ್ತಾ ಇರಬೇಕಾದ್ರೆ ಅವನ ಸಿಸ್ಟರ್ ಆದಂತ ಶಾಲೂ ಕಾಲ್ ಮಾಡ್ತಾಳೆ ಮತ್ತು ಟಿವಿಯಲ್ಲಿ ಬರ್ತಾ ಇರುವಂತ ನ್ಯೂಸ್ ಅನ್ನು ನೋಡುವಂತೆ ತನ್ನ ಬ್ರದರ್ ಗೆ ಹೇಳ್ತಾಳೆ ಆಗ ಜಯಂತ್ ಆ ಬಾಕ್ಸ್ ಅನ್ನು ಓಪನ್ ಮಾಡದೆ ಟಿವಿ ಆನ್ ಮಾಡ್ತಾನೆ ಆಗ ಆ ಟಿವಿ ನ್ಯೂಸ್ ನಲ್ಲಿ ರೋಬೋಟಿಕ್ಸ್ ಕಂಪನಿ ಅರವಿಂದ್ ಮನೆಗೆ ಬಂದಂತ ಗಿಫ್ಟ್ ಬಾಕ್ಸ್ ನಲ್ಲಿ ಇದ್ದಂತ ಅವು ಕಚ್ಚಿ ಆತ ಸತ್ತು ಹೋದ್ರು ಅಂತ ನ್ಯೂಸ್ ಬರ್ತಾ ಇರುತ್ತೆ ಅದನ್ನ ನೋಡಿ ಶಾಕ್ ಆದಂತಹ ಜಯಂತ್ ತನ್ನ ಹತ್ರ ಇದ್ದಂತ ಬಾಕ್ಸ್ ಅನ್ನ ದೂರಕ್ಕೆ ಬಿಸಾಕ್ತಾನೆ ಆಗ ಬಾಕ್ಸ್ ನಲ್ಲಿ ಇದ್ದಂತಹ ಒಂದು ವಿಷಸರ್ಪ ಹೊರಕ್ಕೆ ಬಂದು ಅದು ನಿಧಾನವಾಗಿ ಅಲ್ಲಿಂದ ಹೊರಟು ಹೋಗುತ್ತೆ ಅದನ್ನು ನೋಡಿದಂತ ಜಯಂತ್ ಮತ್ತಷ್ಟು ಭಯಪಡತೊಡಕ್ತಾನೆ ಮತ್ತೊಂದ್ ಕಡೆ ಅವುಗಳನ್ನ ಹಿಡಿಯುವಂತಹ ಅವಾಡಿಗ ಇನ್ಸ್ಪೆಕ್ಟರ್ ರಾಣಿ ನಾಯ್ಡು ಮೀಟ್ ಮಾಡಿ ನಾನು ಅಲ್ಲುಗಳನ್ನ ಕೇಳದೆ ಈಗ ತಾನೇ ಇಟ್ಕೊಂಡು ಬಂದಂತಹ ಅವುಗಳನ್ನ ನನಗೆ ಗೊತ್ತಾಗದಾಗೆ ಯಾರ ಹೋಗ್ಬಿಟ್ಟಿದ್ದಾರೆ ಅಂತ ಕಂಪ್ಲೇಂಟ್ ಕೊಡ್ತಾನೆ ನೆಕ್ಸ್ಟ್ ಸೀನ್ ಅಲ್ಲಿ ಜಯಂತ್ಗೆ ಮೂವರು ಸೇರಿ ಮೋನಿ ಕಳನ್ನ ಅಂತ ಡಿಸೈಡ್ ಮಾಡಿ ಸೈನ್ ಮಾಡಿದಂತಹ ಅಗ್ರಿಮೆಂಟ್ ಪೇಪರ್ ಜಯಂತ್ ಗೆ ಹನ್ನೊಂದು ನಂಬರ್ ಇಂದ ವಾಟ್ಸ್ಆಪ್ ಬಂದಿರುತ್ತೆ ಹಾಗೇನೆ ಅಗ್ರಿಮೆಂಟ್ ಪೇಪರ್ ನಿಮ್ಮ ಮನೆಯ ಟೆರೆಸ್ ಮೇಲೆ ಇದೆ ತೆಗೆದುಕೋ ಅಂತ ಮೆಸೇಜ್ ಬಂದಿರುತ್ತೆ ತಕ್ಷಣ ಜಯಂತ್ ಟೆರೆಸ್ ಮೇಲೆ ಹೋಗಿ ಆ ಪೈಪರ್ ಅನ್ನ ಇನ್ನೇನು ತೆಗೆದುಕೊಳ್ಬೇಕು ಅನ್ನುವಷ್ಟರಲ್ಲಿ ಇಂದಿನಿಂದ ಯಾರೋ ಅವನನ್ನ ಕೆಳಕ್ಕೆ ತಳ್ಳಿ ಬಿಡ್ತಾರೆ ಆದ್ರೆ ಜಯಂತ್ ತುಂಬಾ ಕಷ್ಟಪಟ್ಟು ಏನೇನು ಮಾಡಿ ತನ್ನ ಪ್ರಾಣವನ್ನ ಉಳಿಸಿಕೊಳ್ತಾನೆ ಅಂಡ್ ಇಲ್ಲಿ ಎದುರಾಗುವಂತ ಟ್ವಿಸ್ಟ್ ಏನು ಅಂದ್ರೆ ಜಯಂತ್ ನನ್ನ ಕೆಳಕ್ಕೆ ತಳ್ಳಿದ್ದು ಬೇರೆ ಯಾರು ಅಲ್ಲ ಆತ ತನ್ನ ಸಿಸ್ಟರ್ ಹಸ್ಬೆಂಡ್ ಆದಂತಹ ಗೌರವ್ ಆದರೆ ಜಯಂತ್ಗೆ ಮಾತ್ರ ತನ್ನ ಮೇಲಿಂದ ತಳ್ಳಿದ್ದು ಗೌರವ್ ಅನ್ನೋದು ಗೊತ್ತಾಗದೆ ತನ್ನ ಮುಗಿಸೋದಕ್ಕಂತ ಮೋನಿಕಾನೇ ಇದೆಲ್ಲವನ್ನ ಕೂಡ ಮಾಡಿದ್ದಾಳೆ ಅನ್ಕೊಂತಾನೆ ನಿಶಿ ಮತ್ತು ಅರವಿಂದ್ ನನ್ನ ಕೊಂದಂತೆ ನನ್ನನ್ನು ಕೂಡ ಮುಗಿಸಬೇಕು ಅನ್ನೋ ಪ್ಲಾನ್ ಹಾಕೊಂಡಿದ್ದಾಳೆ ಅನ್ಕೊಂಡು ಇನ್ಮೇಲೆ ಇವಳನ್ನ ಈಗ ನನ್ನ ಪ್ರಾಣಿ ಕ್ಯಾಪಾಯ ಅನ್ಕೊಂಡು ಅವಳನ್ನ ಒಂದ್ಸಾರಿ ಮೀಟ್ ಮಾಡ್ಬೇಕು ಅಂತಾನೆ ಮತ್ತು ಅವಳ ಫ್ಲಾಟ್ ಗೆ ಹೋಗ್ತಾನೆ ಹೀಗೆ ಅವಳ ಫ್ಲಾಟ್ ಗೆ ಹೋದಂತಹ ಜಯಂತ್ ಅವಳ ಜೊತೆ ಒಂದಷ್ಟು ಹೊತ್ತು ಮಾತಾಡಿದ ನಂತರ ತನ್ನ ಪ್ಲಾನ್ ಪ್ರಕಾರ ಮೋನಿಕಾಳನ್ನ ಕುಂದಾಕ್ಬೇಕು ಅಂತ ಟ್ರೈ ಮಾಡ್ತಾನೆ ಹೀಗೆ ಇಬ್ಬರ ನಡುವೆ ತುಂಬಾ ಹೊತ್ತು ಜಗಳವಾಗಿ ಆಗ ಜಯಂತ್ ಅಲ್ವಾ ನಿಶಿಕಾಂತ್ ಮತ್ತು ಅರವಿಂದನ್ನ ಕುಂದಂತೆ ನನ್ನನ್ನ ಕೊಲ್ಲೋದಕ್ಕೆ ಟ್ರೈ ಮಾಡ್ತಾ ಇರೋದು ಅಂತಾನೆ ಅದಕ್ಕೆ ಮೋನಿಕಾ ಹೇಳ್ತಾಳೆ ನಾನ್ ನಿಮ್ಮನ್ನೆಲ್ಲ ಯಾಕೊಳ್ತೀನಿ ನಿಮ್ಮನ್ನೆಲ್ಲ ಕೊಂದಾಕಿದ್ರೆ ನನ್ಗೆ ಯಾರು ದುಡ್ಡು ಕೊಡ್ತಾರೆ ಅವತ್ತು ಕೂಡ ನಿಶಿ ನನ್ ಕಾಲ್ ಮಾಡಿ ದುಡ್ಡು ಕೊಡ್ತೀನಿ ಬಾ ಅಂತ ಹೇಳಿದ್ದ ಆದ್ರೆ ಆ ಪ್ಲೇಸ್ ಗೆ ಹೋದಾಗ ಆತ ಫೋನ್ ಅನ್ನ ರಿಸೀವ್ ಮಾಡ್ಲಿಲ್ಲ ಹೀಗೆ ಒಂದ್ ಸ್ವಲ್ಪ ಹೊತ್ತು ಅಲ್ಲೇ ಆತನಿಗೋಸ್ಕರ ವೇಟ್ ಮಾಡಿ ನಂತರ ವಾಪಸ್ ಬಂದ್ಬಿಟ್ಟೆ ಅಂತ ಹೇಳ್ತಾ ಇಬ್ಬರಿಗೂ ಕೂಡ ವೈನ್ ಅನ್ನ ಹಾಕಿ ಅದನ್ನ ಕುಡಿತಾ ಈ ಎತ್ತೆಗಳನ್ನ ಮಾಡಿದ್ ಯಾರು ಅನ್ನೋದು ನನ್ ಗೊತ್ತು ಅಂತಳೆ ಅದನ್ನ ಕೇಳಿದಂತ ಜಯಂತ್ ಶಾಕ್ ಆಗಿ ಎತ್ತೆಗಳನ್ನ ಯಾರು ನಿನ್ ಗೊತ್ತಾ ಹಾಗಾದ್ರೆ ಯಾರು ಅಂತ ಕೇಳ್ತಾ ಇರ್ಬೇಕಾದ್ರೆ ಜಯಂತ್ ನ ಗೆಳತಿ ನಿಖಿ ಕಾಲ್ ಮಾಡ್ತಾಳೆ ಸ್ವಲ್ಪ ಹೊತ್ತು ಆಕೆಯೊಂದಿಗೆ ಮಾತಾಡಿದಂತಹ ಜಯಂತ್ ಹಿಂದಕ್ಕೆ ತಿರುಗಿ ನೋಡ್ತಾನೆ ಅಷ್ಟಲ್ಲಿ ವೈನ್ ಕುಡಿತಾ ಇದ್ದಂತ ಮೋನಿಕಾ ನೊರೆ ಕಾರಿಕೊಂಡು ಸತ್ತು ಬಿದ್ದಿರ್ತಾಳೆ ಇದರಿಂದಾಗಿ ಜಯಂತ್ ವೈನ್ ಅಲ್ಲಿ ಯಾರೋ ವಿಷವನ್ನ ಮಿಕ್ಸ್ ಮಾಡಿದ್ದಾರೆ ಅನ್ಕೊಂಡು ಅಲ್ಲಿಂದ ಹೊರಟು ಬಂದ್ಬಿಡ್ತಾನೆ ಮತ್ತೊಂದ್ ಕಡೆ ಎಲ್ಲಾ ಚಾನೆಲ್ಗಳಲ್ಲಿ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ರೋಬೋಟಿಕ್ಸ್ ಕಂಪನಿಯ ಉದ್ಯೋಗಿಗಳು ಒಬ್ಬೊಬ್ಬರಾಗಿ ಸಾಯ್ತಾ ಹೋಗ್ತಿದ್ದಾರೆ ಅಂತ ಸುದ್ದಿ ಪ್ರಸಾರವಾಗ್ತಾ ಇರುತ್ತೆ ಸಿನ್ ಕಟ್ ಮಾಡಿದ್ರೆ ಶಾಲು ತನ್ನ ಬ್ರದರ್ ಹತ್ರಕ್ಕೆ ಬಂದು ನನಗೆ ನಿಜ ಗೊತ್ತಾಗಿ ಹೋಯ್ತು ನೀನೊಬ್ಬ ಮರ್ಡರ್ ಅಂತ ಹೇಳಿ ಅವನನ್ನು ಹೊಡೆದು ಹೊರಟು ಹೋಗ್ತಾಳೆ ತನ್ನ ಸಿಸ್ಟರ್ ಇಂದ ಈ ಮಾತುಗಳನ್ನ ಕೇಳಿದಂತಹ ಜೇನ್ ಏನು ಹೇಳಲಾಗದೆ ಕಂಗಲಾಗಿ ಹೋಗ್ತಾನೆ ಅದೇ ದಿನ ಆ ಕಂಪನಿಯ ಸಿಇಒ ಸತ್ಯನಾರಾಯಣ ನನ್ನ ಮೀಟ್ ಮಾಡಿ ಆರು ತಿಂಗಳ ಹಿಂದೆ ನೀನು ಕಂಡಿಡಿದಂತಹ ಆ ರೋಬೋಟ್ ನ ಟೆಕ್ನಾಲಜಿ ಮಿಸ್ಟೇಕ್ ನಿಂದಾಗಿ ಆ ರೋಬೋ ದೇವ್ನನ್ನ ಕುಂದಾಕಿದೆ ಅನ್ನೋದು ಇಂಟರ್ನಲ್ ರಿಪೋರ್ಟ್ ನಿಂದ ಗೊತ್ತಾಗಿದೆ ಆದ್ರೆ ನೀನು ನನ್ನ ಅಳಿ ಆಗ್ತಾ ಇರೋದ್ರಿಂದ ನಿನ್ನ ತಪ್ಪನ್ನ ನಿನ್ನ ಟೀಮ್ ನಲ್ಲಿ ಕೆಲಸ ಮಾಡುವಂತಹ ಫಹಾದ್ ಮೇಲೆ ಹಾಕಿ ಅವನನ್ನ ಜಾಬ್ನಿಂದ ತೆಗೆದಾಕಿದೀನಿ ಈಗ ಈ ರಿಪೋರ್ಟ್ ಅನ್ನ ಶಾಲು ನೋಡಿದ್ಲು ಹಾಗಾಗಿನೇ ಯಾಕೆ ನಿನ್ನತ್ರ ಆತರ ಮಾತಾಡಿದಾಳೆ ಅಂತ ಹೇಳ್ತಾನೆ ಇದರಿಂದ ಬೇಜಾರಾದಂತ ಜಯನ್ ತನ್ನಿಂದಲೇ ಫವಾದ್ ನ ಕೆಲಸ ಹೋಯ್ತು ಅನ್ಕೊಂಡು ಅವನನ್ನ ಮೀಟ್ ಮಾಡಿ ಸಾರಿ ಕೇಳ್ತಾನೆ ಇದ್ರಲ್ಲಿ ನಿನ್ ತಪ್ಪೇನು ಇಲ್ಲ ನೀನು ತಯಾರಿಸಿದಂತ ರೋಬೋ ಎಲ್ಲವೂ ಕೂಡ ಫರ್ಫೆಕ್ಟ್ ಆಗೇ ಇದೆ ಆದ್ರೆ ಅದನ್ನ ಆ ರೋಬೋವನ್ನ ಯೂಸ್ ಮಾಡಿ ಯಾರೋ ಬೇಕಂತಲೇ ದೇವ್ನನ್ನ ಹತ್ತಿರ ಮಾಡಿದ್ದಾರೆ ಅಂತ ಹೇಳ್ತಾನೆ ಅದೆಲ್ಲವನ್ನು ಕೂಡ ಕೇಳಿಸಿಕೊಂಡಂತಹ ಜೇನ್ ತನ್ನ ಸಿಸ್ಟರ್ ಮನೆಗೆ ಹೋಗಿ ಎಲ್ಲವನ್ನೂ ಕೂಡ ಹೇಳಿ ಯಾರೋ ಆ ಟೆಕ್ನಾಲಜಿ ರೂಪವನ್ನ ಮ್ಯಾನುಯಲ್ ಆಗಿ ಆಪರೇಟ್ ಮಾಡಿ ದೇವನನ್ನ ಹತ್ಯೆ ಮಾಡಿದ್ದಾರೆ ಮತ್ತು ಕಂಪ್ಯೂಟರ್ ನಲ್ಲಿರುವಂತಹ ರೆಕಾರ್ಡ್ಸ್ ಎಲ್ಲವನ್ನೂ ಕೂಡ ಡಿಲೀಟ್ ಮಾಡಿದ್ದಾರೆ ಹಾಗಾಗಿ ನಾನು ಈಗಲೇ ಕಂಪನಿಗೆ ಹೋಗಿ ಡಿಲೀಟ್ ಆಗಿರುವಂತಹ ರೆಕಾರ್ಡ್ಸ್ ಎಲ್ಲವನ್ನು ಕೂಡ ರಿಕವರಿ ಮಾಡ್ತೀನಿ ಆಗ ನಮಗೆ ಆ ವ್ಯಕ್ತಿ ಯಾರು ಅನ್ನೋದು ಗೊತ್ತಾಗುತ್ತೆ ಅನ್ಕೊಂಡು ಅಲ್ಲಿಂದ ವರಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಆಗ ಶಾಲುವಿನ ಹಸ್ಬೆಂಡ್ ಆದಂತಹ ಗೌರವ್ ನಾನು ಕೂಡ ನಿನ್ ಜೊತೆ ಬರ್ತೀನಿ ಅಂತ ಅವನ ಜೊತೆ ಹೊರಡ್ತಾನೆ ನಂತರ ಕಂಪನಿ ಆಫೀಸನ್ನ ಸೇರ್ಕೊಂಡಂತಹ ಜನ ಕಂಪ್ಯೂಟರ್ ನಲ್ಲಿ ಡಿಲೀಟ್ ಆಗಿರುವಂತಹ ಫೈಲ್ ಕೂಡ ರಿಕವರಿ ಮಾಡ್ತಾನೆ ಆಗ ಇದನ್ನೆಲ್ಲ ಮಾಡಿದ ಯಾರು ಅನ್ನೋದು ಗೊತ್ತಾಗಿ ಅವನನ್ನ ಇಟ್ಕೊಳದ ಹೋದಾಗ ಆಗ ಸಡನ್ ಆಗಿ ಗೌರವ್ ಜಯಂತ್ ಮೇಲೆ ಅಟ್ಯಾಕ್ ಮಾಡಿ ಒಡೆದು ಬೀಳಿಸ್ತಾನೆ ಮತ್ತು ಅವನಿಗೊಂದು ಬಿಗ್ ಟ್ವಿಸ್ಟ್ ಕೊಡ್ತಾನೆ ಅದೇನಂದ್ರೆ ನಿಶಿ ಮತ್ತು ನಾನೇ ಅರವಿಂದ ಆದ್ರೆ ಮೋನಿಕಾಳನ್ನ ನಾನು ಕೊಲ್ಲಿಲ್ಲ ಅಂತಾನೆ ಹಾಗೇನೆ ದೇವ್ನನ್ನ ಕುಂದಾಕಿದಂತ ವಿಷಯವನ್ನ ಹೇಳಿ ನಾನು ದೇವ್ನನ್ನ ಕುಂದಾಕಿದ್ದನ್ನ ಆ ಟೈಮ್ ಅಲ್ಲಿ ನಿಶಿಕಾಂತ್ ನೋಡ್ಬಿಟ್ಟ ಆಗ ಆತ ನನ್ನನ್ನು ಬ್ಲಾಕ್ ಮೇಲ್ ಮಾಡ್ತಾ ನಾನು ಈ ವಿಷಯವನ್ನ ಯಾರಿಗೂ ಕೂಡ ಹೇಳ್ಬಾರ್ದಂದ್ರೆ ನೀನು ನಾನು ಹೇಳಿದ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಆತನನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಂತಹ ಮೋನಿಕಾಳ ರೂಮ್ ನೊಳಕ್ಕೆ ಕ್ಯಾಮೆರಾಗಳನ್ನ ಫಿಕ್ಸ್ ಮಾಡೋದಕ್ಕೆ ಹೇಳ್ದ ಆ ಟೈಮ್ ಅಲ್ಲಿ ನಿನ್ನ ಮತ್ತು ಮೋನಿಕಾಳ ಅಫೇರ್ ವಿಷಯವೂ ಕೂಡ ಆತನಿಗೆ ಗೊತ್ತಾಯ್ತು ಹಾಗಾಗಿ ಆತನೇ ನಿಮ್ಮನ್ನ ಹೋಟೆಲ್ಗೆ ಕರೆಸಿ ಮೋನಿಕಾಳ ಮರ್ಡರ್ ಪ್ಲಾನ್ ಮಾಡ್ದ ನಂತರ ಆ ಪ್ಲಾನ್ ಎಕ್ಸಿಕ್ಯೂಟ್ ಮಾಡ್ತಾ ಮೋನಿಕಾಳನ್ನ ಒಂದು ಪ್ಲೇಸ್ ಗೆ ಬರೋದಕ್ಕೆ ಹೇಳ್ದ ಆ ಟೈಮಲ್ಲಿ ನನ್ನನ್ನು ಕೂಡ ಕರೆಸಿ ಮೋನಿಕಾಳನ್ನ ಮರ್ಡರ್ ಮಾಡೋದಕ್ಕೆ ಹೇಳ್ದ ಆದ್ರೆ ನಾನು ಅವಳನ್ನ ಕೊಲ್ಲೋದಿಲ್ಲ ಅಂದಾಗ ನಾನು ದೇವನನ್ನ ಕುಂದು ಹಾಕಿದ ವಿಷಯವನ್ನ ನನ್ನ ಹೆಂಡತಿ ಶಾಲೂಗೆ ಹೇಳ್ತೀನಿ ಅಂತ ಬೆದರಿಸ್ದ ಇದರಿಂದಾಗಿ ನನ್ನ ಹೆಂಡತಿ ಶಾಲುವನ್ನ ನನ್ನಿಂದ ದೂರ ಮಾಡಿಬಿಡ್ತಾನೆ ಅನ್ಕೊಂಡು ಆ ಸಿಟ್ಟಲ್ಲಿ ನಾನೇ ನಿಶಿಕಾಂತ್ನ ಕೊಂದಾಕ್ಬಿಟ್ಟೆ ನಂತರ ಅವನ ಹತ್ರ ಇದ್ದಂತ ಅಗ್ರಿಮೆಂಟ್ ಪೇಪರ್ಸ್ ಅನ್ನು ತೆಗೆದುಕೊಂಡು ಅವನ ಡೆಡ್ ಬಾಡಿಯನ್ನು ಅಲ್ಲೇ ಪ್ಯಾಕ್ ಮಾಡಿ ಅಲ್ಲಿಟ್ಟು ಹೊರಟುವುದೇ ಅಂತಾನೆ ಹಾಗಾಗಿ ಈ ಸತ್ಯ ನಿಮಗೂ ಗೊತ್ತಾದ್ರೆ ನೀವು ಕೂಡ ಶಾಲೆಗೆ ಹೇಳ್ಬಿಡ್ತೀರಿ ಅನ್ನೋ ಕಾರಣದಿಂದ ನಿನ್ನನ್ನು ಮತ್ತು ಅರವಿಂದ ಕೊಂದಾಕ್ಬೇಕು ಅನ್ಕೊಂಡೆ ಆದ್ರೆ ನಾನು ಮೋನಿ ಕೊಲ್ಲಿಲ್ಲ ಅಂತಾನೆ ಇದೆಲ್ಲವನ್ನೂ ಕೂಡ ಹೇಳಿದ ನಂತರ ಗೌರವ್ ಜಯಂತ್ ನನ್ನ ಕೊಲ್ಲದಕ್ಕೆ ಹೋಗ್ತಾನೆ ಆದ್ರೆ ಜಯಂತ್ ಸ್ಮಾರ್ಟ್ ವಾಚ್ ನ ಸಹಾಯದಿಂದ ಆ ರೋಬೋಟ್ ಅನ್ನು ಆಪರೇಟ್ ಮಾಡಿ ಗೌರವ್ ನನ್ನ ಕೊಂದು ಹಾಕ್ತಾನೆ ಸೀನ್ ಕಟ್ ಮಾಡಿದ್ರೆ ಶಾಲು ತನ್ನ ಬ್ರದರ್ ಜಯಂತ್ ಗೆ ಕಾಲ್ ಮಾಡಿ ನ್ಯೂಸ್ ಚಾನೆಲ್ ಅನ್ನು ಒಂದ್ಸಾರಿ ನೋಡು ಅಂತಳೆ ಆ ನ್ಯೂಸ್ ನಲ್ಲಿ ತಮ್ಮ ಕಂಪನಿಯ ಸಿಇಒ ಸತ್ಯನಾರಾಯಣ್ ಅವರಿಗೆ ಕ್ಲೋಸ್ ಆಗಿರುವಂತಹ ತಮಂಗ್ ತನ್ನ ಸ್ಯೂಸೈಡ್ ಲೆಟರ್ ಅಲ್ಲಿ ತನಗೂ ಮತ್ತು ಮೋನಿಕಾಗೆ ಇರುವಂತಹ ನ ಬಗ್ಗೆ ಬರೆದು ನನಗೂ ಮತ್ತು ಮೋನಿಕಾಗೂ ಅಫೇರ್ ಇತ್ತು ಆದರೆ ಮೋನಿಕಾ ಅದನ್ನೇ ಬಂಡವಾಳ ಮಾಡಿಕೊಂಡು ನನ್ನನ್ನು ಬ್ಲಾಕ್ ಮೇಲ್ ಮಾಡ್ತಿದ್ದಾಳೆ ಹಾಗಾಗಿ ಮೋನಿಕಾಳನ್ನ ಕೊಂದು ನಾನು ಕೂಡ ಸತ್ತೋಗ್ತಾ ಇದ್ದೀನಿ ಅಂತ ಆ ಲೆಟರ್ ಅಲ್ಲಿ ಬರ್ದಿರ್ತಾನೆ ಇದನ್ನೆಲ್ಲ ನೋಡಿದಂತಹ ಜಯಂತ್ ಶಾಕ್ ಆಗ್ತಾನೆ ನೆಕ್ಸ್ಟ್ ಸೀನ್ ಅಲ್ಲಿ ಇನ್ಸ್ಪೆಕ್ಟರ್ ರಾಣಿ ನಾಯ್ಡುವನ್ನ ನೋಡಿದಂತಹ ಜಯಂತ್ ಆಕೆ ಎತ್ತರಕ್ಕೆ ಹೋಗಿ ಮೊನಿಕಾ ಮುಂಚೆ ಆಕೆ ಪ್ರೆಗ್ನೆಂಟ್ ಆಗಿದ್ಲಲ್ವಾ ಹಾಗಾದ್ರೆ ಅವಳ ಹೊಟ್ಟೆಯಲ್ಲಿ ಇರುವಂತಹ ಮಗು ತಮಂಗ್ ಮಗುವೇನ ಅಂತ ಡಿಎನ್ ಎ ಚೆಕ್ ಮಾಡಿದ್ರ ಅಂತ ಕೇಳಿದಾಗ ಅದಕ್ಕೆ ರಾಣಿ ನಾಯ್ಡು ಮತ್ತೊಂದು ಬಿಗ್ ಫಿಸ್ಟ್ ಕೊಡ್ತಾಳೆ ಅದೇನಂದ್ರೆ ಮೊನಿಕಾಗೆ ಹುಟ್ಟುವಂತ ಮಗು ನಿನಗೆ ಬಾಮಾಯದ ಅಥವಾ ನಾದಿನಿ ಆಗ್ತಾ ಇದ್ಲು ಅಂತ ಹೇಳ್ತಾಳೆ ಅದನ್ನ ಕೇಳಿದಂತ ಜಯಂತ್ ಮತ್ತೆ ಶಾಕ್ ಆಗ್ತಾನೆ ಏನ್ ನಡೆದಿರುತ್ತೆ ಅಂದ್ರೆ ರೋಬೋಟಿಕ್ಸ್ ಕಂಪನಿಯ ಸಿಇಒ ಆದಂತಹ ಸತ್ಯನಾರಾಯಣ ಮತ್ತು ಮೋನಿಕಾಗೆ ಮೊದಲಿನಿಂದಲೂ ಅಫೇರ್ ಇರುತ್ತೆ ಹಾಗಾಗಿ ಅವಳು ಸಿಇ ಸತ್ಯನಾರಾಯಣರನ್ನ ಬ್ಲಾಕ್ ಮೇಲ್ ಮಾಡ್ತಾ ಇರ್ತಾಳೆ ಹಾಗಾಗಿ ಸಿಇಒ ಸತ್ಯನಾರಾಯಣ ತನ್ನ ಬಿಸಿನೆಸ್ ಪಾರ್ಟ್ನರ್ ಆದಂತ ತಮಾಂಗ್ನ ಮೂಲಕ ಪ್ಲಾನ್ ಪ್ರಕಾರ ಮೋನಿಕಾ ಕುಡಿಯುವಂತ ವೈನ್ನಲ್ಲಿ ಆವಿನ ವಿಷವನ್ನ ಮಿಕ್ಸ್ ಮಾಡಿ ಮರ್ಡರ್ ಮಾಡಿಸಿರ್ತಾನೆ ಅದಾದ ನಂತರ ತಮಂಗ್ ಕೂಡ ಈ ವಿಷಯವನ್ನ ಯಾರಿಗೂ ಹೇಳ್ಬಾರ್ದಂದ್ರೆ ನೀವು ನನಗೆ ಒಂದಷ್ಟು ದುಡ್ಡನ್ನ ಕೊಡಬೇಕು ಅಂತ ಸಿಇಒ ಸತ್ಯನಾರಾಯಣರನ್ನ ಬ್ಲಾಕ್ ಮೇಲ್ ಮಾಡಿರ್ತಾನೆ ಇದರಿಂದಾಗಿ ಸಿಇಒ ಸತ್ಯನಾರಾಯಣ ತನಗೆ ಗೊತ್ತಿರುವಂತಹ ಇನ್ಸ್ಪೆಕ್ಟರ್ ರಾಣಾ ನಾಯ್ಡು ಹತ್ರ ಮಾತಾಡಿ ಪ್ಲಾನ್ ಪ್ರಕಾರ ತಮಾಂಗ್ ನನ್ನ ಮತ್ತು ಆತನ ಸಾವನ್ನ ಸ್ಯೂಸೈಡ್ ಅಂತ ಪ್ರೂವ್ ಮಾಡಿರ್ತಾನೆ ಇದೆಲ್ಲವನ್ನೂ ಕೂಡ ಕೇಳಿದಂತಹ ಜೈಂತ್ ನ ಮೈಂಡ್ ಬ್ಲಾಂಕ್ ಆಗುತ್ತೆ ಆಗ ಇನ್ಸ್ಪೆಕ್ಟರ್ ರಾಣಿ ನಾಯ್ಡು ಈ ಕಂಪನಿಯ ನೆಕ್ಸ್ಟ್ ಸಿಇಒ ನೀನೇ ಅಲ್ವಾ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಕಾಲ್ ಮಾಡು ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಆದ್ರೆ ಇನ್ನು ಕೂಡ ಜಯಂತ್ಗೆ ನಾವು ಮೂವರು ಕೂಡ ಮೋನಿಕಾಳನ್ನ ಕೊಲ್ಬೇಕಂತ ಅಗ್ರಿಮೆಂಟ್ ಮಾಡ್ಕೊಂಡಿದ್ದ ಪೇಪರ್ ಇನ್ನು ಸಿಕ್ಕಿರೋದಿಲ್ಲ ಆದ್ರೆ ಅದನ್ನ ತೆಗೆದುಕೊಂಡಂತ ಗೌರವ್ ಅದನ್ನೆಲ್ ಬಚ್ಚಿಟ್ಟಿದ್ದಾನೆ ಅನ್ನೋದು ಗೊತ್ತಿಲ್ಲ ಒಂದ್ ವೇಳೆ ಗೌರವ್ ಆ ಪೇಪರ್ ಅನ್ನ ಸೀಕ್ರೆಟ್ ಲಾಕರ್ ನಲ್ಲಿ ಬಚ್ಚಿಟ್ಟಿರ್ಬೋದು ಅನ್ನೋ ಡೌಟ್ ಬಂದು ಅದನ್ನ ಓಪನ್ ಮಾಡಿ ನೋಡ್ತಾನೆ ಅಲ್ಲಿ ಅವನಿಗೆ ಮೋನಿಕಾಳ ಡೆತ್ ಅಗ್ರಿಮೆಂಟ್ ಪೇಪರ್ ಸಿಗುತ್ತೆ ಇದರಿಂದಾಗಿ ಆತ ಖುಷಿ ಆಗ್ತಾನೆ ಅದೇ ಟೈಮ್ ಅಲ್ಲಿ ಸಡನ್ ಆಗಿ ಆ ಬಾಕ್ಸ್ ನಿಂದ ಎರಡು ವಿಷ ಸರ್ಪಗಳು ಜಯಂತ್ ಕಡೆ ನುಗ್ಗಿ ಬರ್ತವೆ ಅವನ ಮುಖದಿಂದ ಎರಡಿಂಚು ದೂರದಲ್ಲಿ ಅವನನ್ನ ಕೊಲ್ಲೋದಕ್ಕೆ ರೆಡಿಯಾಗಿ ನಿಂತಿರ್ತವೆ ಅವನ್ನ ನೋಡಿದಂತ ಜಯನ್ ಶಾಕಲ್ಲೇ ಇದ್ದು ಹೋಗ್ತಾನೆ ಅಲ್ಲಿಗೆ ಸಿನಿಮಾ ಆಗುತ್ತೆ ನಮಸ್ಕಾರ